ಮಾನ್ಯ ಸಿದ್ದರಾಮಯ್ಯನವರು ಎಲ್ಲಿ ಚುನಾವಣೆ ನಿಲ್ತಾರೆ ಅಂತಕ್ಕಂಥದ್ದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ, ಅವ್ರ ಪಕ್ಷಕ್ಕೆ ಬಿಟ್ಟಿರ್ತಕ್ಕಂಥ ವಿಚಾರ. ಅದಕ್ಕೆ ಅವರೇ ಉತ್ತರ ಕೊಡಬೇಕಾಗ್ತದೆ. ಯಾಕೆ ಬಾದಾಮಿ ಬಿಟ್ಟು ಬೇರೆ ಕ್ಷೇತ್ರ ಹುಡುಕ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಮಾನ್ಯ ಸಿದ್ದರಾಮಯ್ಯನವರು ಉತ್ತರವನ್ನು ನೀಡಬೇಕಾಗ್ತದೆ. ಈಗ ಮೋದಿ ಅವರು ಬಂದು ಕೆಂಪೇಗೌಡರ ಪ್ರತಿಮೆ ಮಾಡಿ ಅನಾವರಣ ಮಾಡುವುದರ ಬಳಿಕ ಈಗ ಇವರು ತನ್ವೀರ್ ಸೇಠ್ ಅವರು ನಾವು ಇವರದು ಟಿಪ್ಪು ಸುಲ್ತಾನ್ ಪ್ರತಿಮೆ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಬಿಜೆಪಿ ನಾಯಕರಿಗೆ ನೀವೇನು ಹೇಳ್ತೀರಿ? ವಿನಾಶಕಾಲೇ ವಿಪರೀತ ಬುದ್ಧಿ ಅಂತೇಳಿ ಹಿರಿಯರು ಹೇಳ್ತಾರೆ. ಇಡೀ ದೇಶದಲ್ಲಿ ವಿನಾಶದ ಅಂಚಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಸಾಗ್ತಾ ಇದೆ. ರಾಜ್ಯದಲ್ಲೂ ಕೂಡ ಬರುವಂಥ ದಿನಗಳಲ್ಲಿ ವಿನಾಶದ ದಿಕ್ಕಿಗೆ ಹೋಗ್ತಕ್ಕಂಥದ್ದು ಸ್ಪಷ್ಟ ಮುನ್ಸೂಚನೆ. ಈ ಟಿಪ್ಪು ಸುಲ್ತಾನ್ನ ಏನು ಪ್ರತಿಮೆ ಮಾಡ್ತೇನೆ ಅಂತಕ್ಕಂಥ ಘೋಷಣೆ ಮಾಡಿದರೆ ಅದರ ಸ್ಪಷ್ಟ ಮುನ್ಸೂಚನೆ ಇದು, ಅದು ಗೋಚರಿಸ್ತಾ ಇದೆ. ವಿನಾಶದ ಅಂಚಿಗೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲೂ ಕೂಡ ಸಾಗ್ತಾ ಇದೆ ಅಂತಕ್ಕಂಥ ಸ್ಪಷ್ಟವಾಗಿ ಗೋಚರ ಆಗ್ತದೆ. ಅವರೊಬ್ಬರು ಮಾಜಿ ಸಚಿವರಿದ್ದಾರೆ, ಶಾಸಕರಿದ್ದಾರೆ, ಅವ್ರು ಹೇಳ್ತಾರೆ ಅಂದರೆ ಕಾಂಗ್ರೆಸ್ ಪಕ್ಷದ ಒಂದು ಅಭಿಪ್ರಾಯ ಕೂಡ ಇರ್ತದೆ ಅಂತ ನಾನಂತೂ ಭಾವಿಸಿದ್ದೇನೆ. ಹಾಗಾಗಿ ಇದ್ಯಾವುದು ಕೂಡ ಒಪ್ತಕ್ಕಂಥದ್ದಲ್ಲ, ಯಾರೂ ಕೂಡ ಒಪ್ತಕ್ಕಂಥದ್ದಲ್ಲ. ಇವತ್ತು ಈ ರೀತಿ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ, ಚುನಾವಣೆ ಹತ್ರ ಬಂದಂಥ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ಅವರ ಅಭಿಪ್ರಾಯವನ್ನು ತೋರಿಸಿದ್ದಾರೆ. ಇದಕ್ಕೆ ರಾಜ್ಯದ ಜನ ಸೂಕ್ತ ಸಂದರ್ಭದಲ್ಲಿ ಅದಕ್ಕೆ ಸರಿಯಾದಂಥ ಉತ್ತರವನ್ನು ನೀಡ್ತಾರೆ. ನೋಡ್ರಿ, ನಾವು ವೀರಶೈವ ಲಿಂಗಾಯತ, ವೀರಶೈವ ಇರ್ಬೋದು ಲಿಂಗಾಯತ ಇರ್ಬೋದು, ಒಂದು ನಾಣ್ಯದ ಎರಡು ಮುಖಗಳು. ಇವತ್ತು ನಾವು ವೀರಶೈವ ಲಿಂಗಾಯತ ಅನ್ನೋದಕ್ಕೆ ನಮಗೆ ಹೆಮ್ಮೆ ಇದೆ. ಆದರೆ ಹಿಂದೂ ಧರ್ಮ ಅದೇ ಬೇರೆ ಅಂತಕ್ಕಂಥ ಈ ರೀತಿ ಪ್ರಚಾರಗಳನ್ನು ಮಾತಾಡ್ತಕ್ಕಂಥದ್ದು ಯಾರು ಕೂಡ ಸರಿಯಲ್ಲ. ಮೊದಲು ಭಾರತೀಯರು ನಾವು, ಆಮೇಲೆ ಉಳಿದದ್ದಲ್ಲ. ಹಾಗಾಗಿ ಈ ರೀತಿ ಹೇಳ್ಕೊಳ್ಳೋಕೆ ಏನು ಅರ್ಥ ಇಲ್ಲ.